ಮೂವರ ಬಂಧನ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರ ವಿರುದ್ದ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ರು ಮತ್ತು ಕಾಂಗ್ರೆಸ್ ನಾಯಕರು ಇದನ್ನು ಈ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟರು ಏನ್ ಹೇಳಿದ್ದಾರೆ ನೋಡೋಣ ಅರೆಸ್ಟ್ ಮಾಡಿದ ಮಾತ್ರಕ್ಕೆ ನ್ಯಾಯ ಸಿಕ್ಕಿದೆ ಅಂತಲ್ಲ ಯಾರು ಆ ದೇಶ ದ್ರೋಹಿಗಳಿದ್ದಾರೆ ಇನ್ನೂ ಎಷ್ಟು ಜನ ಇದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೆ ಮಂತ್ರಿಗಳಿಗೆ ರಾಜ್ಯದ ಜನತೆ ಪರವಾಗಿ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈ ರೀತಿ ವಿಚಾರದಲ್ಲಿ ಇಂಥ ವಿಚಾರದಲ್ಲಿ ಈ ದೇಶದ್ರೋಹಿಗಳು ಇಂಥ ದೊಡ್ಡ ಘಟನೆಗಳು ನನ್ನ ಮನೆಯಿಂದ ನಡೀತಾ ಇದೆ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಇಂಥ ಘಟನೆಗಳ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿ ಮೇಲೆ ಯಾವುದೇ ಒಂದು ಒತ್ತಡವನ್ನು ಹಾಕ್ದೇನೆ ಇಂಥ ದೇಶದ್ರೋಹಿಗಳಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಆ ನಿಟ್ಟಿನ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಈಗ ನಿಮ್ದೇ ಸರ್ಕಾರದ ಇಲಾಖೆ ಬಂದ್ಸಿದೆ ನೀವು ಕ್ಲೀನ್ ಚಿಟ್ ಕೊಟ್ಟಿದ್ರಿ ಈಗ ಏನು ಹೇಳ್ತೀರಿ ಇದಕ್ಕಾಗಿ ಕನಿಷ್ಠ ಸಾರ್ವಜನಿಕ ಕ್ಷಮಯಾಚನೆ ಮಾಡೋದ್ರ ಮೂಲಕ ನಿಮ್ ಗೌರವವನ್ನು ಹೆಚ್ಚಿಸಿಕೊಳ್ಳಿ ಅನ್ನುವಂತ ಸಲಹೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ನೀವೆಲ್ರು ಟೆಲಿಕಾಸ್ಟ್ ಮಾಡಿದ್ರಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದನ್ನ ಅದನ್ನ ಮುಚ್ಚಾಕುವ ಪ್ರಯತ್ನ ನಡೀತು ಆ ಮುಚ್ಚಾಕುವ ಪ್ರಯತ್ನದ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಸಾರ್ವಜನಿಕರಿಗೆ ಗೊತ್ತಾಗಬೇಕಾದ ಅವಶ್ಯಕತೆ ಇದೆ ಈಗ ಏನಾಗಿದೆ ಎಫ್ ಎಸ್ ಬರುತ್ತಲ್ಲ ನಾವು ಸರ್ಕಾರದ ವರದಿನ ಅಂತಿಮ ಅಂತ ನಾನು ಅವತ್ತಿಂದ ಹೇಳ್ತಾ ಇರೋದಲ್ಲ ನೋಡೋಣ ಯಾಕೆ ಇಷ್ಟು ಬೇಗ ನಾವು ವೈ ಆರ್ ವಿ ಜಂಪಿಂಗ್ ಟು ಕನ್ಕ್ಲೂಷನ್ ಅದೇನಿದೆ ಬರ್ಲಿ ಹೋಮ್ ಮಿನಿಸ್ಟರ್ ಅವರು ಏನು ಹೇಳ್ತಾರೆ ನೋಡೋಣ ಇವತ್ತು ಬೆಳಿಗ್ಗೆ ನಾನು ಏನು ಕೊಟ್ಟಿದ್ದೀನಿ ಸ್ಪಷ್ಟವಾಗಿ ಹೇಳಿದ್ದೀನಲ್ಲ ನಾಸಿರ್ ಸಾಬ್ ಜಿಂದಾಬಾದ್ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾರೆ ಸೊ ನಾನು ಕೇಳಿಸ್ಕೊಂಡಿದೀನಿ ಅಂತ ಈಗ್ಲೂ ಕೂಡ ನಾನು ಅದನ್ನ ಹೇಳ್ತೀನಿ ಬಟ್ ನೀವೀಗ ಹೇಳ್ತಾ ಇದೀರ ಅರೆಸ್ ನೀವು ಕೇಳಿಸ್ಕೊಂಡಿದ್ದೆ ರಾಂಗ್ ಅಂತ ನನ್ನ ವಾದ ನೀವು ಕೇಳಿಸ್ಕೊಂಡ್ರೋ ವಿಡಿಯೋನೇ ರಾಂಗ್ ಎರಡನೇದು ವೈ ಆರ್ ಯು ಜಂಪಿಂಗ್ ದ ಗನ್ ಜೂನಿಯರ್ ಕರ್ಗೆ ವೈ ಡಿಡ್ ಯು ಜಂಪ್ ದ ಗನ್ ವೈ ಡಿ ಯು ಜಂಪ್ ರಿಪೋರ್ಟ್ ಅವ್ರಿಗೆ ಹೇಳ್ತು ಅದಕ್ಕೆ ಅವರು ಕಥ ನೀವ್ ಯಾಕೆ ಜಂಪ್ ಆದ್ರಿ ಹಂಗಾರೆ ನಾವೇನೋ ಜಂಪ್ ಮಾಡಬಾರ್ದು ಫೇರ್ ಅದು ಅನ್ಫೇರ್ ಅಲ್ಲ ಅದು ನೀವು ಯಾಕೆ ಜಂಪ್ ಆದ್ರಿ ನೀವು ಯಾಕೆ ಈ ಅಮೋಘವಾದ ಟ್ಯೂಟರ್ಡ್ ರಿಟರ್ನ್ ಬೈ ಅ ಗೋಸ್ಟ್ ಒಂದು ಟ್ವೀಟ್ ಹಾಕದ್ರಿ ನೀವು ಬರೆದಿದ್ದೀರಿ ಅಂತ ನನಗೆ ವಿಶ್ವಾಸ ಇಲ್ಲ ನೀವು ಬರೆದಿದ್ದರೆ ಮಾತ್ರ ಒಳ್ಳೆ ಕನ್ನಡದಲ್ಲಿ ನಾನು ನೀವು ನನ್ನ ನಿಜವಾಗ್ಲೂ ಸಂತೋಷ ನಿಮ್ಮ ಬಗ್ಗೆ ಅವರೇ ಮಾಡಿದ್ದೆ ನಿಮ್ಗೆ ಒಳ್ಳೆ ಕನ್ನಡ ಬರ್ದಿದ್ದೀರಿ ಅಂತಂದರೆ ನಂಗೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಬರ್ದಿರಲ್ಲ ಅನ್ಕೋತೀನಿ ಗೋಷ್ಠಿದ್ದಂಗೆ ಇದೆ ಬಟ್ ಸ್ಟಿಲ್ ಇರ್ಬೋದೇನೋ ನೀವು ಯಾಕೆ ಬರ್ದ್ರಿ ವೈ ಡಿಡ್ ಯು ಜಂಪ್ ದಿ ಗನ್ನೆ ನಾವು ಮಾತ್ರ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು ಅವ್ರು ಮಾತ್ರ ತಾಳ್ಮೆ ಕಳ್ಕೋಬೇಕು ಆಲ್ ರೈಟ್ ನೆಕ್ಸ್ಟ್ ಇದನ್ನು ಖಾಸಗಿ ಲ್ಯಾಬ್ ಒಂದು ಇವತ್ತು ಬಿಡುಗಡೆ ಮಾಡ್ತು ಏನಂತ ಇದರ ಅಸಲಿಯ ಈ ವಿಡಿಯೋದು ಅಂತ ಒಂದು ಬಿಡುಗಡೆ ಮಾಡಿಬಿಡ್ತು ಎಫ್ ಎಸ್ ಎಲ್ ತಜ್ಞ ಡಾಕ್ಟರ್ ಪಣೀಂದ್ರ ಅಂತ ಅವ್ರೊಂದು ರಿಪೋರ್ಟ್ ಕೊಟ್ಟರು ಇದು ತಿರ್ಚಿರೋದಲ್ಲ ಇದು ಅಸಲಿ ಅಂತ ಇವರೇನೋ ಕೊಟ್ಟರು ಕೊಟ್ಟಿದ್ದಾರೆ ವಿಷಯ ಕುರಿತು ದಿನಾಂಕ ಮಾರ್ಚ್ನಲ್ಲಿ ನಡೆದಿದ್ದಿ ಸಾಚಾತನ ತಿಳ್ಕೊಳ್ಳೋಕ್ಕೆ ಫ್ರೇಮ್ ಟು ಫ್ರೇಮ್ ನೋಡಿದ್ವಿ ಅದು ತಿಳಿಕೆ ಪದಗಳ ಉಚ್ಚಾರಣೆ ಡ್ಯಾಶು ಡ್ಯಾಶು ಎಲ್ಲ ಹೇಳಿ ಪಾಕಿಸ್ತಾನ ಜಿಂದಾಬಾದ್ ಕೂಗಿದಾರಾ ಇಲ್ವಾದ ಪರೀಕ್ಷೆ ಮಾಡಿದ್ರೆ ಫ್ರೇಮ್ ಟು ಫ್ರೇಮ್ ನೋಡಿದಾಗ ಕೂಗಿದ್ದಾರೆ ಅಂತ ಅನ್ನಿಸ್ತು ಇದು ಎಡಿಟ್ ಆಗಿಲ್ಲ ಇದು ವಿಡಿಯೋ ಅಸಿಲಿ ಇದೆ ಪರೀಕ್ಷಿಸಿದ್ ನಾವು ವಿಶ್ಲೇಷಣೆ ಕಂಡು ಅಂಶ ಏನು ಅಂದರೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರೋ ಅಂಶವೇ ಸಾಧ್ಯತೆ ಹೆಚ್ಚು ಹಾಗೂ ಸಂಭವನೀಯ ಇದು ಅಂತ ಅವರೊಂದು ವರದಿನ ಕೊಟ್ರಪ್ಪ ಎಸ್ ಕ್ಲಿಯರ್ ಕಟ್ ಆಗಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಪದ ಏನಿದೆ ಹೈಲಿ ಪ್ರಾಬಲ್ ಆಗಿ ನಮ್ಗೆ ಕೇಳಿಸ್ತಿರೋ ತರ ಬಂದಿದೆ ಅದು ಅವತ್ತಿನ ದಿನದ ಒಂದು ಘಟನಾವಳಿಗಳ ಪ್ರಕಾರ ಸ್ಟಾರ್ಟಿಂಗ್ ಅಲ್ಲಿ ಏನು ವಿಡಿಯೋಗಳಿದೆ ಅದನ್ನ ಇಟ್ಕೊಂಡು ನಾನು ಆಧಾರಿತವಾಗಿ ಎಕ್ಸಾಮಿನೇಷನ್ ಮಾಡಿದೀನಿ ಯಾವುದೇ ಡಾಕ್ಟ್ರಿಂಗ್ ಮಧ್ಯ ಮಧ್ಯದಲ್ಲಿ ಏನೋ ಟ್ರಿಮ್ ಮಾಡಿದಾರ ಅಥವಾ ಒಂದು ಐದು ನಿಮಿಷ ಮೂರು ನಿಮಿಷಕ್ಕೆ ಏನೋ ಕಟ್ ಮಾಡಿ ಏಟ್ ಮಾಡಿ ಸೊ ನಾನು ಎಕ್ಸಾಮಿಷನ್ ಆ ರೀತಿ ಫ್ರೇಮ್ ಟು ಫ್ರೇಮ್ ಅನಾಲಿಸ್ ಮಾಡಿದಾಗ ಅದೇ ತರವಾದ ಮಧ್ಯೆ ಲೈಟ್ ಆಗಿಲ್ಲ ಡಾಕ್ಟ್ರಿಂಗ್ ಕೂಡ ಆಗಿಲ್ಲ ಅಂತ ರಿಪೋರ್ಟ್ ಕ್ಲಿಯರ್ಲಿ ಗಿವನ್ ದ ಮಾಡಿದೀನಿ ನಾಟ್ ಪಾಕಿಸ್ತಾನ ಅದಕ್ಕೆ ತಕ್ಷಣ ರೆಸ್ಪಾನ್ಸ್ ಬಂತು ಎರಡೂ ಕಡೆಯಿಂದ ದಟ್ಸ್ ಅ ಫೇರ್ ಪೊಲಿಟಿಕಲ್ ರೆಸ್ಪಾನ್ಸ್ ಬಟ್ ಒಂದು ರೆಸ್ಪಾನ್ಸ್ ಅಲ್ಲ ಯಾವುದು ರಾಂಗ್ ಅಂತ ಹೇಳ್ತೀನಿ ಫಸ್ಟ್ ರೆಸ್ಪಾನ್ಸ್ ಹೀಗೆ ಸರ್ಕಾರ ಏನೋ ಮುಚ್ಚಿಡುವಂಥ ಪ್ರಯತ್ನವನ್ನ ಮಾಡ್ತಾ ಇದೆ ಚುನಾವಣೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಇದನ್ನು ಮಾಡಿದಂಥವರು ಮುಸ್ಲಿಂ ಭಯೋತ್ಪಾದಕರು ಅಂತ ಗೊತ್ತಾದರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾಯಿತ್ತು ಕಾಂಗ್ರೆಸ್ ಅವ್ರಿಗೆ ಒಂದು ಭೀತಿ ಶುರುವಾಗ್ಬಿಟ್ಟಿದೆ ಈ ಎಫ್ ಎಸ್ ಎಲ್ ರಿಪೋರ್ಟನ್ನು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮುಚ್ಚಿಡಬೇಕು ಅನ್ನೋ ಒಂದು ಸ್ಪಷ್ಟವಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರು ಸರ್ಕಾರಕ್ಕೂ ಮಾಹಿತಿ ಬಂದಿದೆ ಯಾಕೆ ಇನ್ನೂ ಮುಚ್ಚಿಟ್ಟಿದ್ದಾರೆ ಗೊತ್ತಿಲ್ಲ ತಕ್ಷಣ ಅದನ್ನು ಬಿಡುಗಡೆ ಮಾಡಬೇಕು ವಾಸ್ತವಿಕ ಸಂಗತಿ ರಾಜ್ಯದ ಜನತೆಗೆ ದೇಶ ಜನತೆಗೆ ಗೊತ್ತಾಗಬೇಕು ಎಲ್ಲ ತಾಲಿಬಾನಿ ಸರ್ಕಾರ ನಡೆ ಆಡಳಿತ ನಡೆಸ್ತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಘಟನೆಗಳು ಸಾಕ್ಷಿಯಾಗಿದೆ ಇವತ್ತು ವಿಧಾನಸೌಧದೊಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಮೊಳಗ್ತಾ ಇದೆ ಅಂತ ಹೇಳಿ ಮುಚ್ಚಿಡುವಂತ ಪ್ರಶ್ನೆ ಏನು ಬರೋದಿಲ್ಲ ಖಾಸಗಿ ಸಂಸ್ಥೆದ್ದು ನಾವು ಗಣನೆ ತಗೊಳ್ಳೋದಿಲ್ಲ ಗೃಹ ಇಲಾಖೆಯ ಅಡಿಯಲ್ಲಿ ಕ್ವಿಕ್ಲಿ ಅಶೋಕ್ ಪ್ರತಾಪ್ ಸಿಂಹ ಸಾನ್ ಪೊಲಿಟಿಕಲ್ ಸೈಡ್ ಅಲ್ಲಿ ಅವರವರು ಆನ್ಸರ್ ಮಾಡ್ಕೊಳ್ಳಿ ಹೋಮ್ ಮಿನಿಸ್ಟರ್ ಹೇಳಿದ್ದು ಖಾಸಗಿ ಟ್ರೂ ಈ ಖಾಸಗಿ ಸಂಸ್ಥೆ ಮಾಡಿದ ವರದಿಯನ್ನು ನಾಳೆ ನ್ಯಾಯಾಲಯದಲ್ಲಿ ದಾಖಲೆ ಎಂದು ಅದೇ ಅಂತಿಮವಾದ ನಿರ್ದಿಷ್ಟ ಸ್ಪಷ್ಟನೆ ಇರಬೇಕಾದ ವರದಿ ಎಂದು ಮಾನ್ಯವಾಗುವುದಿಲ್ಲ ಕನ್ಸಿಡರ್ ಮಾಡೋಕ್ಕಾಗಲ್ಲ ಆಗಲ್ಲ ಮಾಡೋಕ್ಕೆ ದಟ್ಸ್ ಅ ಫೇರ್ ತಿಂಗ್ ನಾನು ಅದನ್ನು ಒಪ್ಕೋತೀನಿ ಇಲ್ಲ ಅಂತಲ್ಲ ಅದು ಬಟ್ ದೆರ ಟೂ ಕ್ವಶನ್ಸ್ ಈಗ ನಂಬರ್ ಒನ್ ಖಾಸಗಿ ಸಂಸ್ಥೆಯೊಂದು ತಕ್ಕಂಥ ಒಂದು ವರದಿನ ತಪ್ಪೋ ಸರಿನೋ ಒಪ್ಕೋತಾರೋ ಬಿಡ್ತಾರೋ ಕೋರ್ಟು ಅದು ಬೇರೆ ವಿಚಾರ ತೊಗೊಳೋದು ತೊಗೊಳ್ಳೋಲ್ಲ ಕೋರ್ಟ್ ಅದು ಬೇರೆ ವಿಚಾರ ಮಾಡೋದಾದರೆ ನಮ್ಮ ಎಫ್ ಎಸ್ ಎಲ್ಗೆ ಅಷ್ಟು ದಾರಿದ್ರ್ಯ ಬಂದ್ಬಿಟ್ಟಿದ್ಯಾ ಏಳು ದಿನ ಆದರೂ ವರದಿ ಕೊಡಕ್ಕಾಗದೇ ಇರೋ ಅಷ್ಟು ಡಸ್ ದೀಸ್ ಪಾಲಿಟೀಶಿಯನ್ಸ್ ನೋ ನಮಗೂ ಒಂಚೂರು ಕಾಮನ್ ಸೆನ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇದೆ ಎಫ್ ಎಸ್ ಎಲ್ ವಿಚಾರದಲ್ಲಿ ಅಂತ ಯಾವ ರಿಪೋರ್ಟು ಎಫ್ ಎಸ್ ಎಲ್ ಇಂದ ಎಷ್ಟು ಬೇಗ ಬರಬಹುದು ಅಥವಾ ಬೇಕು ಅಂದ್ರೆ ತರಿಸ್ಕೋಬಹುದು ಅನ್ನೋ ಪರಿಜ್ಞಾನ ನನಗೂ ಇದೆ ಖರ್ಗೆ ಜೂನಿಯರ್ ಇದಾರಲ್ಲ ಅವ್ರಿಗೆ ಗೊತ್ತಿಲ್ಲ ಇದು ಯಾಕೆಂದ್ರೆ ಈ ಡಜೆಂಟ್ ನೋ ಐ ವಿಲ್ ಸೆ ಇಟ್ ವಿತ್ ಅಥಾರಿಟಿ ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ಗೊತ್ತಿದ್ದವ್ರ ತಂದೆಗೆ ಹಿ ವಾಸ್ ಹೋಮ್ ಮಿನಿಸ್ಟರ್ ಅವ್ರಿಗೆ ಅದು ಅದಕ್ಕೆ ಅವರ ತಾಳ್ಮೆ ಇವ್ರಿಗೆ ಬಂದಿದ್ದರೆ ಇವ್ರು ಹೀಗೆಲ್ಲ ಹಾಕ್ತಾ ಇರಲಿಲ್ಲ ಅವ್ರ ತಾಳ್ಮೆ ಇವ್ರಿಗಿಲ್ಲ ಅವರಿಂದ ಬಂದಿರೋದು ಇವರಿಗೆ ಬರೀ ರಾಜಕಾರಣದ ಗಾಳಿ ಮಾತ್ರ ತಾಳ್ಮೆ ಬಂದಿಲ್ಲ ಬಂದಿದ್ದಿದ್ರೆ ಗೊತ್ತಾಗ್ತಿತ್ತು ತಂದೆಗೆ ಫೋನ್ ಮಾಡಿದ್ರೆ ಗೊತ್ತಾಗ್ತಿತ್ತು ಎಷ್ಟು ದಿನಕ್ಕೆ ಬರುತ್ತೆ ಎಫ್ ಎಸ್ ಎಲ್ದು ಅಂತ ಹೇಳೋರು ಅವರು ಪರಮೇಶ್ವರ್ ಹೇಳಿದ್ದು ಸರಿ ನಾವು ಜು ಆನರಬಲ್ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಇವರು ಪ್ರಶಂಕರ್ಗೆ ಹೇಳ್ತಾರೆ ಅದು ಹೆಂಗೆ ಅದನ್ನು ಮಾಡಿದ್ದು ದೇಶದ್ರೋಹ ಹೇಗೆ ದೇಶದ್ರೋಹ ಆಗುತ್ತೆ ಯಾತಕ್ಕೆ ಮಾಡಬಾರ್ದು ಅಂತ ಎಲ್ಲಿದೆ ಎಲ್ಲಿದೆ ಈಸ್ ಇಟ್ ಇಟ್ ಇಂಡಿಪೆಂಡೆಂಟ್ ಅನಾಲಿಸಿಸ್ ಕೆನಾಟ್ ಬಿ ಟೇಕನ್ ಶುಡ್ ನಾಟ್ ಬಿ ಟೇಕನ್ ಅಂತ ಎಲ್ಲಿ ಡಿಬಾರ್ ಆಗಿದೆ ಯಾವ ಲಾ ಡಿಬಾರ್ ಆಗಿದೆ ತೋರಿಸ್ರಪ್ಪ ಯಾರೋ ಒಬ್ಬರು ನನಗೆ ಇಟ್ ಇಸ್ ನಾಟ್ ಅಡ್ಮಿನಬಲ್ ಇನ್ ದಿ ಕೋರ್ಟ್ ಅಕ್ಸೆಪ್ಟೆಡ್ ಬಟ್ ಯಾವ ಲಾನಲ್ಲಿ ನಲ್ಲಿ ದಿಸ್ ಇಸ್ ಡಿಬಾರ್ಡ್ ಅಂತ ಇದೆ ತೋರಿಸ್ರಪ್ಪ ನನಗೆ ಮಾಡಲೇಬಾರ ವೇರ್ ಅಸ್ಯೂಮ್ ಇಟ್ ಇಸ್ ಡಿಬಾರ್ಡ್ ಲೆಟ್ ಅಸ್ ಅಕ್ಸೆಪ್ಟ್ ಒಪ್ಕೊಳ್ಳೋಣ ಅದನ್ನ ಒಂದು ರೀತಿ ಒಂದು ಸರಿ ಊಹಾತ್ಮಕವಾಗಿ ಒಪ್ಕೊಳ್ಳೋಣ ಮಾಡಬಾರ್ದಾಗಿತ್ತು ಅದು ದೇಶದ್ರೋಹ ಡಿಬಾರ್ನ್ ನೀವು ಖಾಸಗಿಯಿಂದ ಮಾಡಿಸಿದ್ದೆ ಅಂತ ಹೇಳಿದ್ದುವೆ ದೇಶದ್ರೋಹವೇ ಅದು ಡಿಬಾರ್ಡೇ ಹಾಗಾದಾರೆ ನಾನೇನ್ ಬರ್ರಿ ಬಹಿರಂಗ ಮಾಡ್ಲಿಲ್ವ ದಟ್ ಡಸಂಟ್ ಮ್ಯಾಟರ್ ನಾನು ಮರ್ಡರ್ ಆಗೋಗಿದೆ ಮಾಡ್ಬಿಟ್ಟಿದೀನಿ ಬಟ್ ನಾನು ಯಾರಿಗೂ ಹೇಳಿಲ್ಲ ಮರ್ಡರ್ ಮಾಡದ್ನ ಅಂತ ಅನ್ನಕ್ಕೆ ಬರಲ್ಲ ಮರ್ಡರ್ ಆಗಿದ್ದಷ್ಟೆ ಮರ್ಡರ್ ಮಾಡ್ರೆ ಇದು ಸೇಮ್ ಹಂಗಾರೆ ಫಸ್ಟ್ ಆಫ್ ಆಲ್ ಡಿ ಆಗಿಲ್ಲ ಯಾರು ಹೇಳಿದವರು ಕೋರ್ಟ್ ವಿಲ್ ನಾಟ್ ಅಕ್ಸೆಪ್ಟ್ ಇಟ್ ಅಷ್ಟೇ ಪರಮೇಶ್ವರ್ ಅವರು ಹೇಳ್ದಂಗೆ ಸರ್ಕಾರದಿಂದ ಬರಬೇಕಾದ್ರು ಅಧಿಕೃತವಾಗಿ ಅದು ಮಾಡಿ ತಪ್ಪಾಗಲ್ಲ ಅಷ್ಟೇ ಇಲ್ಲಿ ಯಾರು ಹೇಳಿದ್ದು ಇನ್ನೂರು ಯಾರೋ ಇನ್ನೊಬ್ಬರು ಮಂತ್ರಿ ತಿಮ್ಮಾಪುರ ಅಂತ ಇದು ಬಿ ಜೆ ಪಿ ಮಾಡ್ತಿರೋ ದೇಶದ್ರೋಹದ ಕೆಲಸ ನಂಗೆ ಗೊತ್ತಿಲ್ಲ ಏನು ಮಂತ್ರಿ ಅವರು ಅಬಕಾರಿ ಸರ್ ಅಬ್ಕಾರಿ ಮಂತ್ರಿ ಓಕೆ ಹಾಗಿದ್ರೆ ಅದರದ್ದು ಮಂತ್ರಿ ಸರಿ ಹಂಗಿದ್ರು ಕನ್ಕ್ಲೂಷನಿಗೆ ಬರಬಾರ್ದು ಅಂತ ಹೇಳ್ತಾರೆ ಇವರು ಕನ್ಕ್ಲೂಷನ್ ಬಂದಂಗೆ ಅಲ್ವಾ ಸರ್ ಬಿಜೆಪಿಯವರು ತಾನೇ ಅವರು ಸರಿ ಬಿಡ್ರಿ ಹಂಕರ ಡಿಪಾರ್ಟ್ಮೆಂಟ್ ಅಲ್ವಾ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಅಲ್ಲ ಇಟ್ಸ್ ಓಕೆ ಒಂದು ವೇಳೆ ಇದರಿಂದ ಬಿಜೆಪಿಯವ್ರು ಆಗಿದ್ರೆ ನಿಮಗೆ ಬೇಕಾಗಿತ್ತು ಕೆಲ ಕ್ರಮನ ನೀವು ತೊಗೊಳ್ಳಿ ನಾನೇ ಯಾಕೆ ಕೇಳಿ ಅಬಕಾರಿ ಮಂತ್ರಿ ಹೇಳಿದ್ದಕ್ಕೆ ಅಬಕಾರಿ ಮಂತ್ರಿ ಹೇಳಿಕೆ ಅಲ್ವಾ ಇಟ್ಸ್ ಓಕೆ It relates to the correct department, alright. Yes.